ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಫೋಟೋ ಅಂದರೆ ತುಂಬ ಇಷ್ಟ ಇರುತ್ತೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಎಲ್ರಿಗೂ ಕೂಡ ಫೋಟೋ ಸೆಲ್ಫಿಗಳಂದರೆ ತುಂಬಾ ಇಷ್ಟ ಇರುತ್ತೆ ಎಲ್ಲನ ಟ್ರಿಪ್ ಹೋದಾಗ ಜಾಗ ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಆ ಟ್ರಿಪ್ಪಲ್ಲಿ ಏನೇನು ಸಿಗುತ್ತೆ ಆ ಪ್ಲೇಸ್ಗಳನ್ನ ನಾವೆಲ್ಲನೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಸೆಲ್ಫಿ ತೆಗೆಸ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ ಇಂಥವರು ದಯವಿಟ್ಟು ಈ ವಿಡಿಯೋನ ನೋಡಲೇಬೇಕು ಹಾಗೆ ಯಾರೆಲ್ಲ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ಮಾಡ್ತಾ ಇರ್ತೀರೋ ಅಂಥವರು ಕೂಡ ದಯವಿಟ್ಟು ಈ ವಿಡಿಯೋನ ನೋಡಲೇಬೇಕು ಯಾಕಂದರೆ ಇವತ್ತಿನ ಸಮಾಜದಲ್ಲಿ ಅಂದರೆ ಇವತ್ತಿನ ನಮ್ಮ ಜನಗಳು ಹೇಗಪ್ಪ ಅಂತಂದರೆ ಒಂದು ಒಳ್ಳೆಯದನ್ನ ಕಲಿಯೋದಕ್ಕೆ ಯಾರೂ ಕೂಡ ಗೂಗಲ್ನ ಹುಡ್ಕಲ್ಲ ಅಥವಾ ಯೂಟ್ಯೂಬ್ನ ಹುಡ್ಕಲ್ಲ ಅದೇ ಒಂದು ಕೆಟ್ಟದನ್ನ ಮಾಡೋದಕ್ಕಂತಂದರೆ ಖಂಡಿತವಾಗ್ಲೂ ಹೇಗೆ ಮಾಡೋದು ಅನ್ನೋ ಪ್ಲ್ಯಾನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಯೂಟ್ಯೂಬು ಗೂಗಲ್ನ ಜಾಸ್ತಿ ಬಳಸ್ಕೊತಾ ಇದ್ದಾರೆ ಹೇಗಪ್ಪ ಅಂತಂದರೆ ವ್ಲಾಗ್ ಮಾಡ್ತೀನಿ ಅಂತೇಳಿ ಮಾಡ್ತಾ ಇರ್ತೀರಾ ಯಾವ ರೀತಿ ಅಂತಂದರೆ ಮನೇಲಿ ಎಷ್ಟು ಜನ ಇದ್ದೀವಿ ಎಷ್ಟು ನಮ್ಮ ಮಕ್ಕಳು ಯಾರು ಗಂಡ ಯಾರು ನಮ್ಮ ಮನೆ ಹೇಗಿದೆ ಏನೇನು ತಂದ್ವಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತ ಎಲ್ಲ ಕೂಡ ಫುಲ್ಲು ಡೀಟೇಲಾಗಿ ನೀವು ವಿಡಿಯೋ ಮಾಡಿ ಹಾಕ್ತಾ ಇರ್ತೀರಾ ಫಸ್ಟು ಒಬ್ಬ ಕಳ್ಳತನ ಮಾಡೋದಕ್ಕೆ ಏನೆಲ್ಲ ಒಂದು ವಾರ ತಿಂಗಳುಗಳಗಟ್ಟಲೆ ಆ ಮನೇನ ಅಬ್ಸರ್ವ್ ಮಾಡಿ ಆನಂತರ ಕಳ್ಳತನ ಮಾಡ್ತಾ ಇದ್ದ ಆದರೆ ನೀವು ಕೊಡೋ ಇನ್ಫಾರ್ಮೇಷನಿಂದ ಇವತ್ತು ಅವನು ಯಾವುದೇ ರೀತಿಯ ಎಲ್ಲೂ ಕೂತ್ಕೊಂಡು ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ ನೀವೆಲ್ಲ ಎಲ್ಲೋಗ್ತೀರಂತ ತಿಳ್ಕೊಳೋ ಅವಶ್ಯಕತೆಯೇ ಇಲ್ಲ ಇವತ್ತು ಯಾಕಪ್ಪ ಅಂತಂದರೆ ನೀವೇ ಸ್ವಯಂ ಪ್ರೇರಿತವಾಗಿ ಅವನಿಗೆ ನೀವು ಏನು ಮಾಡ್ತಾ ಇದ್ದೀರಾ ಯಾವ್ಯಾವ ಎಷ್ಟೆಷ್ಟು ಗಂಟೆಗೆ ಎಲ್ಲೋ ಹೋಗ್ತೀರಾ ಏನೇನು ಕೆಲಸ ಮಾಡ್ತೀರಾ ನೀವು ಎಲ್ಲಿ ಏನು ಇಟ್ಟಿದ್ದೀರಾ ನಿಮ್ಮ ಮನೇಲಿ ಅಂತ ಎಲ್ಲ ಕೂಡ ಇನ್ಫಾರ್ಮೇಷನ್ ಕೊಟ್ಬಿಡ್ತೀರಾ ಅವನಿಗೆ ಸೊ ಇದು ನೀವು ಆದಷ್ಟು ಎಚ್ಚರಿಕೆಯಿಂದ ವ್ಲಾಗ್ಸ್ ಮಾಡೋರು ಅದರಲ್ಲೂ ನಿಮ್ಮ ಲೈಫ್ ಸ್ಟೈಲ್ನ ವ್ಲಾಗ್ ಮಾಡೋರು ದಯವಿಟ್ಟು ಒಂದ್ಸರಿ ಯೋಚನೆ ಮಾಡಿ ಯಾವುದನ್ನ ವ್ಲಾಗ್ಸಲ್ಲಿ ಮಾಡಬೇಕು ಬೇಡವಾ ಅಂತ ತಿಳ್ಕೊಂಡು ಹಾಗೆ ನೀವು ಜೀವನ ಪೂರ್ತಿ ಕಷ್ಟಪಟ್ಟು ದುಡ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪನೇ ಸೇವಿಂಗ್ಸ್ ಮಾಡಿ ಸ್ವಲ್ಪ ಒಡವೆ ಅಂತ ತೊಗೊಂಡಿರ್ತೀರಾ ಹಾಗೆ ದುಡ್ಡನ್ನ ಕೂಡ ಸೇವಿಂಗ್ಸ್ ಮಾಡಿಟ್ಟಿರ್ತೀರಾ ಅದನ್ನು ಕೂಡ ತೋರಿಸ್ತಾ ಇರ್ತೀರಾ ನೀವು ನಾನು ಕಡಿಮೆ ಗೋಲ್ಡಲ್ಲಿ ಎಷ್ಟು ವೆರೈಟಿಯಾಗಿ ಡಿಸೈನಾಗಿ ಒಡವೆ ಮಾಡಿಸ್ಕೊಂಡಿದ್ದೀನಿ ನೋಡಿ ಅಂತ ತೋರಿಸ್ತೀರಾ ಹಾಗೆ ದುಡ್ಡಿರೋರು ನಾನು ಇಷ್ಟು ದೊಡ್ಡ ಲಾಂಗ್ ಚೈನ್ ತೊಗೊಂಡಿದ್ದೀನಿ ಇಂಥ ಅಂಗಡಿಲೇ ತೊಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇರ್ತೀರಾ ಸೊ ಆದಷ್ಟು ಹುಷಾರಾಗಿರಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಾಕಲ್ವಾ ಕಳ್ಳನ ಕದಿಯೋದಕ್ಕೆ ಈ ಕಳ್ಳ ಕದಿಯೋನು ಬರೀ ಕಳ್ಳತನ ಮಾತ್ರ ಮಾಡೋಕ್ಕೆ ಬರಲ್ಲ ಅದರ ಜೊತೆಗೆ ನಮ್ಮ ಕಾನೂನು ಹೇಗಿದೆ ನಾವು ತಪ್ಪಿಸ್ಕೊಳ್ಳೋ ರೀತಿ ಹೇಗೆ ಅನ್ನೋದಕ್ಕೂ ಕೂಡ ಅವನು ಯೂಟ್ಯೂಬಲ್ಲೂ ಗೂಗಲಲ್ಲಿ ಸರ್ಚ್ ಮಾಡಿ ವಿಡಿಯೋಗಳನ್ನೆಲ್ಲ ನೋಡಿ ಆದಷ್ಟು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಅವನು ಫುಲ್ಲು ಕ್ಲೆವರಾಗಿ ಕಲ್ತಿರ್ತಾನೆ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ನಿಮ್ಮಿಂದನೇ ಅವ್ನು ತಿಳ್ಕೊಂಡು ಒಂದ್ಸರಿ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಈ ಡೋರ್ನ ತೆಗೆಯೋದಕ್ಕೆ ಯಾವ ರೀತಿ ಆಯ್ದ ಬೇಕು ಅಂತ ಒಂದ್ಸರಿ ಯೋಚನೆ ಮಾಡ್ತಾನಷ್ಟೇ ಅದನ್ನು ತೊಗೊಂಬಂದು ಅವತ್ತೇ ಕೆಲಸ ಮುಗಿಸ್ಬಿಡ್ತಾನೆ ಹಾಗೆ ನೀವು ಹೇಳಿರೋ ಪ್ರಕಾರನೇ ಬೇರೆ ಬೇರೆ ವಿಡಿಯೋನಲ್ಲಿ ಎಲ್ಲ ಕಡೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿರ್ತೀರಾ ಇಂತಿಂಥ ಕಡೆ ನಾನು ಇಂಥದ್ದೇ ಇಟ್ಟಿದ್ದೀನಿ ಅಂತ ಸೊ ಅವ್ನು ಹುಡ್ಕೋ ಅವಶ್ಯಕತೆಯೇ ಇರಲ್ಲ ಅಲ್ಲಿ ಅವಾಗ ಎಲ್ಲ ಜಾಗದಲ್ಲೂ ಏನೇನಿದೆ ಅಂತ ನೋಡಿಕೊಂಡು ನೀಟಾಗಿ ಎತ್ಕೊಂಡ್ಬಿಡ್ತಾನೆ ಹಾಗೆ ಅವನು ಬರೀ ಗೂಗಲಲ್ಲಿ ಯೂಟ್ಯೂಬಲ್ಲಿ ಬರೀ ಕದ್ಯೋದನ್ನ ಮಾತ್ರ ಕಲಿಯಲ್ಲ ಕದ್ದಿದ್ದನ್ನ ಯಾವ ರೀತಿ ನಾವು ಸೇಫಾಗಿ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿಲಿ ನಾವು ಎತ್ಕೊಂಡು ಹೋಗಬೇಕು ಯಾವ ರೀತಿ ಸಿಗಾಕೊಂಬಾರ್ದು ಅಂತ ಕಲ್ತ್ಕೊಳ್ಳೋಕ್ಕೂ ಕೂಡ ಗೂಗಲಲ್ಲಿ ಆ ವಿಡಿಯೋಗಳಿರುತ್ತೆ ಐಡಿಯಾಸ್ಗಳು ಕೂಡ ಇರುತ್ತೆ ಇವತ್ತು ಒಬ್ಬರಿಗೆ ಮೋಸ ಮಾಡಬೇಕು ಅಂದರೂ ಕೂಡ ಅದು ಯಾವ ರೀತಿ ಮಾಡಬೇಕು ಒಂದು ಕೊಲೆ ಮಾಡಬೇಕಾದ್ರೂ ಕೂಡ ಒಂದು ಯಾವ ರೀತಿ ಮಾಡಿದ್ರೆ ಅವನು ತಪ್ಪಿಸ್ಕೋಬೋದು ಅನ್ನೋ ಐಡಿಯಾ ಕೂಡ ಗೂಗಲಲ್ಲಿ ಸಿಗುತ್ತೆ ಗೂಗಲಲ್ಲಿ ನಾವು ಸರ್ಚ್ ಮಾಡಿದಾಗ ಸುಮಾರು ಐಡಿಯಾಸ್ಗಳು ಬರುತ್ತೆ ಯಾರು ಮಾಡಿರೋವಂಥದ್ದೆಲ್ಲ ಬರುತ್ತೆ ಅದರಿಂದ ತಪ್ಪಿಸ್ಕೊಂಡಿರೋರು ಕೂಡ ಬರುತ್ತೆ ಐಡಿಯಾಸು ಅಂಥವ್ರನ್ನ ಒಬ್ಬರನ್ನ ಅವನು ತುಂಬ ಚೆನ್ನಾಗಿ ನೋಡಿ ನೋಡಿ ಅದೇ ವಿಡಿಯೋನ ಅವನು ರೋಲ್ ಮಾಡಲಾಗಿ ಅವ್ರನ್ನೆಲ್ಲ ತೊಗೊಂಡು ಆನಂತರ ಕಳ್ಳತನ ಮಾಡ್ತಾನೆ ಸೊ ಇಂಥದ ಕಳ್ಳತನ ಮಾಡೋದಕ್ಕೆ ನೀವು ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ಹಾಗೆ ದೂರದಿಂದ ಬಂದು ಕಳ್ಳತನ ಮಾಡೋರೇ ಆಗಿರಬೇಕು ಅಂತ ಏನಿಲ್ಲ ಇದಕ್ಕೆ ನೀವು ಕೂಡ ಇನ್ಫಾರ್ಮೇಷನಲ್ಲಿ ಅಕ್ಕಪಕ್ಕದವರು ಕೂಡ ಆಗ್ಬೋದು ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರೂ